गाइज वेलकम टू माय यूट्यूब चैनल इवतु ना निम्हे पेंसिल चारकोल हेगे मिक्स अंतरि मत स्मूत हेगंत हेकोड़ी टूल्स बेकोड़ी मत स्टार्ट नहीं नोड़बू नानू पेंसिल चारकोल यूजी रतन टाटा सर ड्राइंग तेदी नोड़ी इरे पेंसिल अल पेंसिल चारकोल ड्राइंग नोड़ी स्मूत आगे रियलिस्टिक फ्रेंड्स इवगा नानु मदलु टूल्स बगे हेळ्तीनि टूल्स अल्ली नोडबहुदु नीवु टूल्स अल्ली निमगे ब्रशेस याव बेकंद्रे ई सत ई रीति स्मूत इरो ब्रशेस बेकु मत्ते इन्नोंदु हार्ड ब्रशु नोडबहुदु मत्ते पेन्सिल याव पेन्सिल अंद्रे आउटलाइन पेंसिल यूज निम्म बजेट कमी आउटलाइन पेंसिल यूज कमी रेट निम्हे मत नन इष्ट पेंसिल ड्राइंग पेंसिल कॉर्सलेट अंत तुम्बा चेन्नागिदे तोर्स नोडी इदरल्ली 12 पेंसिल बर्तावे बी एच बी हिडिदु 10B तन 12B नोड़ी नोड़बू पेंसिल बेस्ट पेंसिल 180 तन निम्हे आराम बीलते बेस्ट पेंसिल तकबूद इवगा नानू शेडिंग हेगंत हेकोड़ी हेगे चारकोल मिक्स हेकोड़ी नोड़ी ನಿಮಗೂ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ಯಾವಾಗಲೂ ಚಾರ್ಕೋಲ್ ಅನ್ನು ತೆಗೆದ ತಕ್ಷಣ ಹೀಗೆ ಡೈರೆಕ್ಟ್ ಆಗಿ ಯೂಸ್ ಮಾಡಬೇಡಿ ಅಂದ್ರೆ ಅದು ಎಲ್ಲ ಏನೋ ರಫ್ ಅಂತ ಕಾಣುತ್ತೆ ಅಂದ್ರೆ ಹೆಚ್ಚಾನೆ ಜೋಡ್ ಡಾರ್ಕ್ ತನ ಕಾಣುತ್ತೆ ಈ ನೋಡಿ ಪ್ರಾಕ್ಟಿಕಲ್ ಅಲ್ಲಿ ತೋರಿಸ್ತೀನಿ ನೋಡಿ ಇದು ಯೂಸ್ ಮಾಡಿ ಈಗ ಡಬ್ಬದಲ್ಲಿಂದ ತೊಂದಿವು ಅಂತ ತಿಳ್ಕೊಳ್ಳಿ ಇದು ಡೈರೆಕ್ಟ್ ಇದೆ ನಾನು ಬರೇ ಹೀಗೆ ಹೀಗೆ ಎದ್ದಿದ್ದೇನೆ ಈಗ ನೋಡಿ ಈಗ ಯೂಸ್ ಹೀಗೆ ಮಾಡ್ಕೋತಿದ್ರೆ ನೋಡಿ ಈಗ ನೋಡಿ ಈಗ ಲೈನ್ ಲೈನ್ ಇಲ್ಲಿ ಡಾರ್ಕ್ ಅಂತಿದೆ ನೋಡಿ ಡಾರ್ಕ್ ಡಾರ್ಕ್ ಅದಕ್ಕೆ ಯಾವಾಗಲೂ ಡೈರೆಕ್ಟನ್ನು ಯೂಸ್ ಮಾಡಬೇಡಿ ಮತ್ತು ಯಾವಾಗಲೂ ಚಾರ್ಕೋಲನ್ನು ಹೋಗಿಸ್ಬೇಕಂದ್ರೆ ಹೀಗೆ ಊದ್ಬಿಡಿ ಹೋಗುತ್ತೆ ಏನೂ ಟಿಶ್ಯೂ ಬ್ರಷ್ ಏನೂ ಹಚ್ಚಬೇಡಿ ಅದು ಇನ್ನೂ ಡಾರ್ಕ್ ಆಗುತ್ತೆ ಹೋಗುತ್ತೆ ಡ್ರಾಯಿಂಗ್ ಪೂರ್ತಿ ಹಾಳು ಮಾಡ್ತಿದ್ದು ಅದಕ್ಕೆ ಬರೀ ಊದ್ಬಿಡಿ ಇವಾಗ ನಾನು ಎಚ್ ಬಿ ಪೆನ್ಸಿಲನ್ನು ತೊಗೊಂಡಿನಿ ಇವಾಗ ಮೊದಲು ಶೇಡಿಂಗನ್ನು ಮಾಡೋಣ ಶೇಡಿಂಗನ್ನು ನೀವು ಲೈಟ್ಲಿ ಮಾಡೋದು ಪೆನ್ಸಿಲ್ ಪೂರ್ತಿ ಶಾರ್ಪ್ ಆಗಿರಬೇಕು ಇವಾಗ ನಾನು ಪೆನ್ಸಿಲಲ್ಲಿ ಡಾರ್ಕನ್ನು ಮಾಡಬೇಕಂತಿದ್ದೀನಿ ಅದಕ್ಕೆ 2B ಪೆನ್ಸಿಲನ್ನು ತೊಗೊಂಡಿನಿ ಈ ಥರ ಸಣ್ಣ ಸಣ್ಣ ಮಿಸ್ಟೇಕ್ ಆದರೆ ನಡೀತೆ ಅದು ಲೈಟ್ದಿಂದ ಹೀಗೆ ಒಂದು ಸ್ವಲ್ಪ ವೈಟನ್ನು ಕಾಣ್ತಿದೆ ಈ ಥರ ನಡೀತೆ ನಾನು ಈ ಸೈಡಲ್ಲಿ ಡಾರ್ಕನ್ನು ಮಾಡ್ತೀನಿ ಈ ಸೈಡ್ ಬರ್ತಾ ಬರ್ತಾ ಫುಲ್ ಲೈಟನ್ನು ಮಾಡ್ತೀನಿ ನೋಡಿ ಸೇಮ್ ಅದೇ ಥರನೇ ನೀವು ಈ ಸ ಈ ಥರ ಶೇಡಿಂಗನ್ನು ಮಾಡ್ಕೋದು ಪೆನ್ಸಿಲ್ನಿಂದ ಪೆನ್ಸಿಲ್ ಶೇಡಿಂಗ್ ಪೂರ್ತಿ ಕಂಪ್ಲೀಟ್ ಆಗಿದೆ ಇವಾಗ ನಾನು ಚಾರ್ಕೋಲನ್ನು ಹೇಗೆ ಯೂಸ್ ಮಾಡೋದಂತ ಹೇಳ್ತೀನಿ ನೋಡಿ ನೀವು ಮೊದಲು ಬ್ರಷನ್ನು ತೊಗೊಳ್ಳಿ ಅದು ಮೊದಲು ಯೂಸ್ ಮಾಡಿದ ಚಾರ್ಕೋಲನ್ನು ಮೊದಲು ಹೊರಗೆ ಹಾಕಬೇಕು ನೀವು ಈ ಥರ ಒಂದು ವೈಟ್ ಪೇಪರನ್ನು ತೊಗೊಂಡ್ಬಿಡಿ ಅದರಲ್ಲಿ ಡಸ್ಟ್ ಎಲ್ಲ ಹೊರಗಾಕಿ ಆಮೇಲೆ ನೋಡ್ಬೋದು ಇಲ್ಲಿ ನಾನು
ಚಾರ್ಕೋಲ್ ಅನ್ನು ತೆಗೆದುಕೊಂಡಿದ್ದೀನಿ, ಪೂರ್ತಿ ಅದರ ಮೇಲೆ ಡಿಪ್ ಮಾಡೋದಲ್ಲ, ದಂಡೆಗೆ ಹೀಗೆ ಹೀಗೆ ಮಾಡೋದು, ಸ್ವಲ್ಪ ಅಲ್ಲಿ ಜಾಡಿಸೋದು ಅಂದರೆ ಉದುರಿಸೋದು. ಮತ್ತು ಇವಾಗ ಸುಖಾಸ ಹಲ್ಕ ಹಲ್ಕ ಹೀಗೆ ಬ್ಲೈಂಡ್ ಥರ ಮಾಡ್ಕೋತ ಬರು ಫ್ರೆಂಡ್ಸ್. ಇವಾಗ ನೀವು ನೋಡ್ಬೋದು ನಾನು ಶೇಡಿಂಗನ್ನು ಮಾಡ್ತಿದ್ದೇನೆ. ನೀವು ಯಾವಾಗಲೂ ಸೀಸನ್ನು ಹೀಗೆ ಶೇಡಿಂಗನ್ನು ಮಾಡಿ ಆಮೇಲೆ ಬ್ರಷ್ನಿಂದ ಬ್ಲೈಂಡ್ ಮಾಡ್ತಿರಲ್ಲ, ಹಾಗೆ ಮಾಡೋದಿಲ್ಲ. ನೀವು ಮೊದಲು ಈ ಥರ ಸೀಸನ್ನು ಶೇಡಿಂಗನ್ನು ಮಾಡ್ಕೋದು, ಅದ್ರ ಮೇಲೆ ಚಾರ್ಕೋಲನ್ನು ಹಚ್ಚುತ್ತಾ ಹೀಗೆ ಬ್ಲೈಂಡ್ ಮಾಡೋದು ನೋಡಿ. ಅಂದರೆ ಮೊದಲು ಶೇಡಿಂಗ್ ಮಾಡೋದು ಸೇಮೇ, ಶೇಡಿಂಗನ್ನು ಮಾಡೋದು ಅದ್ರ ಮೇಲೆ ಚಾರ್ಕೋಲನ್ನು ಹಚ್ಚುತ್ತಾ ನೀವು ಬ್ಲ್ಯಾಂಡ್ ಮಾಡೋದು, ಹೀಗೆ ಬ್ರಷ್ನಿಂದ ಬ್ಲ್ಯಾಂಡ್ ಮಾಡೋದು. ಇದೇ ಒಂದು ಸ್ವಲ್ಪ ವ್ಯತ್ಯಾಸ ಚಾರ್ಕೋಲು ಡ್ರಾಯಿಂಗೆ ಮತ್ತು ಗ್ರೇಫೈಟ್ ಡ್ರಾಯಿಂಗೆ ಅಂದರೆ ಪೆನ್ಸಿಲ್ ಡ್ರಾಯಿಂಗೆ, ಇಷ್ಟೇ ವ್ಯತ್ಯಾಸ ಇರೋದು. ಮತ್ತು ಇದನ್ನು ಕಲಿತ್ರೆ ಇದನ್ನು ಪೂರ್ತಿ ಎಕ್ಸ್ಪರ್ಟ್ ಆದರೆ ಇದರಲ್ಲಿ ಸೂಪರ್ಬ್ ಡ್ರಾಯಿಂಗ್ ಅಂತೂ ಸೂಪರ್ಬ್ ಆಗುತ್ತೆ. ಮತ್ತು ಲೈಟ್ ಪ್ರೆಷರ್ನಿಂದ ಯಾವಾಗಲೂ ಬ್ಲೈಂಡನ್ನು ಮಾಡಿ. ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈನ ಮಾಡ್ತೇನೆ. ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿ ಆಗಿದೆ. ಆದರೆ ಇದ್ರ ಕೆಲಸ ಇನ್ನೂ ಮುಗಿದಿಲ್ಲ, ಇದರ ಮೇಲೆ ನಾವು ಇನ್ನು ಹಾರ್ಡ್ ಬ್ರಷನ್ನು ಯೂಸ್ ಮಾಡ್ತೀವಿ ನೋಡಿ. ಈ ಹಾರ್ಡ್ ಬ್ರಷನ್ನು ಕೂಡ ನೀವು ಮೊದಲು ಹೀಗೆ ಮಾಡೋದು ನೋಡಿ, ಎಷ್ಟು ಚಾರ್ಕೋಲ್ ಇದೆ. ಇವಾಗ ಈ ಥರ ಬ್ಲ್ಯಾಂಡ್ ಮಾಡಿ, ಸ್ಲೋಲಿ ಸ್ಲೋಲಿ ಹೋಗ್ತಾ ಮೀಡಿಯಮ್ ಪ್ರೆಷರ್ದಿಂದ ಹೋಗಬೇಕು. ಮತ್ತು ಇವಾಗ ಪೂರ್ತಿ ಕಂಪ್ಲೀಟ್ ಆಗಿದೆ. ಚಾರ್ಕೋಲ್ ಮತ್ತು ಪೆನ್ಸಿಲನ್ನು ಹೇಗೆ ಮಿಕ್ಸ್ ಮಾಡೋದು, ಪೆನ್ಸಿಲ್ ಅಥವಾ ಚಾರ್ಕೋಲನ್ನು ಹೇಗೆ ಮಿಕ್ಸ್ ಮಾಡೋದಂತ ಪೂರ್ತಿ ಪ್ರೊಸೆಸನ್ನು ಹೇಳಿದ್ದೀನಿ. ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ಥರ ಅಷ್ಟು ಪೆನ್ಸಿಲನ್ನು ಹಿಡಿದು ಈ ಥರ ಪೆನ್ಸಿಲನ್ನು ಹಿಡಿದು ಕೈಯಲ್ಲಿ ಹೀಗೆ ಶೇಡಿಂಗನ್ನು ಮಾಡೋಕ್ಕೆ ಬರ್ತದಲ್ಲ ಅಂದರೆ ಕಮೆಂಟ್ ಮಾಡಿ, ಅದ್ರ ಮೇಲೇನು ವಿಡಿಯೋ ಮಾಡ್ತೇನೆ. ಅಂದರೆ ದೊಡ್ಡ ವಿಡಿಯೋ ಮಾಡೋಕ್ಕೆ ನನಗೆ ಅಷ್ಟು ಸಾಧ್ಯ ಆಗೋಲ್ಲ, ಟೈಮ್ ಇರೋಲ್ಲ, ಅದಕ್ಕೆ ಇದೊಂದು ಹೇಳಬೇಕಂತ. ಅಂದರೆ ಕನ್ನಡದಲ್ಲಿ ಯಾರು ಹೇಳಿದ್ದಿಲ್ಲ ಇದನ್ನು, ಈ ಥರ ಚಾರ್ಕೋಲ್ ಮತ್ತು ಪೆನ್ಸಿಲನ್ನು ಹೇಗೆ ಮಿಕ್ಸ್ ಮಾಡೋದಂತ, ಅದಕ್ಕೆ ನಿಮಗೆ ಒಂದು ಸ್ವಲ್ಪ ಸಹಾಯ ಆಗಲಿ ಅಂತ ಹೇಗೆ ಕೊಟ್ಟಿದ್ದೀನಿ. ಮತ್ತು ವಿಡಿಯೋ ಅದು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ರತನ್ ಟಾಟಾ ಸರ್ದು ಡ್ರಾಯಿಂಗ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇದ್ರ ಮೇಲಿಂದ ದೊಡ್ಡ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಟೈಮ್ ಸಿಗಲಿಲ್ಲ, ಅದಕ್ಕೆ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಕೂಡ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡ್ಬೋದು. ಇದು ಡ್ರಾಯಿಂಗ್ ತೆಗೆಯೋಕ್ಕೆ ಆಲ್ಮೋಸ್ಟ್ ಒಂದು 20 hours ಮೇಲೆ ಹತ್ತಿದೆ. ನಾನು ಟೈಮು ಎಂಚಿಲ್ಲ, ಆದರೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲಿಂದ ಹೇಳ್ತೇನೆ, 20 hours ಮೇಲೆ ಹತ್ತಿದೆ. ಮತ್ತು ಡ್ರಾಯಿಂಗ್ ಹೇಗೆ ಅಂಜಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಏನಾದರೂ ಡೌಟ್ಗಳೇ ಇದ್ದರೆ, ಮತ್ತು ಏನಾದರೂ ಹೇರ್ಸ್ ಆಗಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈನ ಕೊಡ್ತೇನೆ, ಅದ್ರ ಮೇಲೆ ವಿಡಿಯೋನೂ ಮಾಡ್ತೇನೆ. ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.